ರಾಷ್ಟ್ರ ನಾಯಕರು ಅವರ ಮಗ ಎಂಪಿ ಇನ್ನೊಬ್ಬ ಮಗ ರಾಜ್ಯಾಧ್ಯಕ್ಷ ಇದು ಪರಿವಾರ ರಾಜಕಾರಣ ಅಲ್ವಾ ಸಾಮಾನ್ಯ ಜ್ಞಾನ ಇದ್ರು ಅಧಿಕಾರ ಮಾಡಬಹುದು ಏನು ಓದ್ದವರೇ ಬೇಕಾಗಿಲ್ಲ ನೀವೇ ಎಂಎಲ್ಎ ಆಗಬೇಕಾ ನೀವೇ ಎಂಪಿ ಆಗಬೇಕಾ ನಮ್ಮ ಊರಿನ ಹಣ್ಣು ಮಾರ ವ್ಯಕ್ತಿ ಯಾಕೆ ಆಗಬಾರದು ನಮ್ಮ ಊರಿನ ಕೂಲಿ ಕೆಲಸ ಮಾಡತಕ್ಕಂತವರು ಯಾಕೆ ಆಗಬಾರದು ರೈತ ಯಾಕೆ ಮುಖ್ಯಮಂತ್ರಿ ಆಗಬಾರದು ಯಾಕೆ ಆಗೋದಿಲ್ಲ ಅಂತಂದ್ರೆ ಮತದಾನ ಮಾಡುವಾಗ ಅಶ್ರೇಷ್ಠವಾದ ದಾನವನ್ನು ನಾವು ಧಿಕ್ಕರಿಸಿದ್ದೇವೆ ಆತ್ಮೀಯ ಎಲ್ಲ ಸೋದರ ಸೋದರಿಯರೇ ವೇದಿಕೆ ಮೇಲೆ ಉಪಸ್ಥಿತರಾಗಿರತಕ್ಕಂತ ಎಲ್ಲ ಹೋರಾಟಗಾರರೇ ಧೀಮಂತ ನಾಯಕರೇ ಪರಿಚಯ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರ ಆಗೋ ರೀತಿಯಲ್ಲಿ ಪರಿಚಯ ಮಾಡಿದ್ರು ಅಪಾಯಕಾರಿಯಾದ ಜಾಗ ಯಾವುದಾದರೂ ಇದ್ರೆ ಅದು ಮುಖ್ಯಮಂತ್ರಿ ನನಗೆ ತಿಳಿದ ಮಟ್ಟಿಗೆ ಯಾವ ಮುಖ್ಯಮಂತ್ರಿನು ಒಳ್ಳೆ ಹೆಸರು ತಗೊಂಡೋದಂಗಿಲ್ಲ ಆದರೆ ನಾನು 48 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಏನಾದರೂ ತೊಂದರೆ ಕೊಟ್ಟಿದ್ದೀನಿ ನಾನು ನಿಮಗೆ ಅಂದ್ರೆ ಆ ತರದ ಯಾರಾದರೂ ಮುಖ್ಯಮಂತ್ರಿಗಳು ಬೇಕಲ್ಲ ಅಥವಾ ಪ್ರಧಾನಮಂತ್ರಿಗಳು ಬೇಕಲ್ಲ ಉಪಯೋಗ ಇಲ್ಲ ಅಷ್ಟೇ ನನ್ನಿಂದ ಅಪಾಯ ಅಂತ ಇಲ್ಲ ಕನಿಷ್ಠ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಇವತ್ತು ಹೋರಾಟದಲ್ಲಿ ಅಪಾಯ ಆಗತಕ್ಕಂತವರು ಬೇಡಪ್ಪ ಅಟ್ ಲೀಸ್ಟ್ ಉಪಯೋಗ ಇಲ್ಲದಿದ್ರೂ ಪರವಾಗಿಲ್ಲ ಬದುಕುತ್ತೀವಿ ಅನ್ನೋ ಸ್ಥಿತಿಯಲ್ಲಿ ಇರತಕ್ಕಂತದ್ದು ಧನ್ಯವಾದಗಳು ರಾಜಭವನ ಚಲೋ ಸಂಯುಕ್ತ ಕಿಸಾನ್ ಮೋರ್ಚಾ ಎಸ್ಕೆಎಂ ಮತ್ತು ಜೆಸಿಟಿಯು ಕೇಂದ್ರ ಕಾರ್ಮಿಕ ಸಂಘಟನೆ ಜಂಟಿ ಸಮಿತಿ ಅವರ ಹಮ್ಮಿಕೊಂಡಿರತಕ್ಕಂತ ಇಲ್ಲಿ ಒಬ್ಬ ನನ್ನ ರಾಜಕಾರಣಿಯಾಗಿ ಬಂದಿಲ್ಲ ಬರೀ ಕೇವಲ ಸಿನಿಮಾ ನಟನಾಗೂ ಬಂದಿಲ್ಲ ನಾನಾ ರೀತಿಯಲ್ಲಿ ನಾನು ಕೂಡ ಈ ತರದ ಇಕ್ಕಟ್ಟು ಬಿಕ್ಕಟ್ಟುಗಳನ್ನ ಅನುಭವಿಸಿ ವಾರದನ್ನ ಊಟ ಮಾಡ್ಕೊಂಡು ಮಠಗಳಲ್ಲಿ ಓದ್ಕೊಂಡು ನಮ್ಮ ಪರಿಸ್ಥಿತಿ ಏನು ರೈತರ ಪರಿಸ್ಥಿತಿ ಏನು ಕಾರ್ಮಿಕರ ಪರಿಸ್ಥಿತಿ ಏನು ಅದು ಸ್ವಲ್ಪ ಗೊತ್ತಿರೋದ್ರಿಂದ ಇದಕ್ಕೆ ಬರಲೇಬೇಕು ಅಂತ ಅವರು ಒಮ್ಮೆ ನಾನು ಕೂತ್ಕೊಂಡಿದ್ದೆ ಈ ಯಾವುದು ಕೋರ್ ಕಮಿಟಿ ಅಂತ ಅವರು ಮಾತಾಡುವಾಗ ಹೇಳಿದೆ ಕೊಟ್ರೆ ಮಾತಾಡ್ತೀನಿ ಕೊಡದಿದ್ರೆ ಬರ್ತೀನಿ ಬರಬೇಡ ಅಂದ್ರೆ ಬರೋದಿಲ್ಲ ಆದ್ರೆ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಈ ಒಂದು ಧೋರಣೆ ಇಟ್ಕೊಂಡೆ ನಾನು ಬಂದೆ ನನಗೇನು ಆ ತರದ ಆಸಕ್ತಿ ಇಲ್ಲ ಬಹಳ ಜನ ಮಾತಾಡಿರೋದು ಕೇಳಿರೋದ್ರಿಂದ ಆಡಿದ್ದೆ ಆಡೋ ಕೆಸಬಾಯಿ ದಾಸ ಅಂತ ಕೊತ್ತಾಯಿಗಳ ತೀರ್ಮಾನ ಆಗಿದೆ ರಾಜ್ಯ ಸರ್ಕಾರಕ್ಕೆ ಕೊಡಬೇಕಾದಾಗಿದೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದಾಗಿದೆ ಮತ್ತೆ ನಾನು ಕೂಡ ಅದನ್ನೇ ಹೇಳ್ತಕ್ಕಂತದ್ದು ಅಗತ್ಯ ಇಲ್ಲ ಆ ಕಾಯ್ದೆಗಳೆಲ್ಲಕ್ಕೂ ಕೂಡ ಸಂಪೂರ್ಣ ನಮ್ಮ ಬೆಂಬಲ ಇದೆ ಅದಾಗಲೇಬೇಕು ಸ್ವಲ್ಪ ಮುಂದುವರೆದು ಹೇಳ್ತಾ ಇದ್ದೀನಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಮಹಾತ್ಮ ಗಾಂಧೀಜಿ ಉಟ್ಟ ಬಟ್ಟೆಯಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಕೋಲ್ ಹಿಡ್ಕೊಂಡು ಊರೂರು ತಿರುಗಿ ಅಧಿಕಾರಕ್ಕೋಸ್ಕರ ಅಲ್ಲ ಸ್ವಾತಂತ್ರ್ಯ ತಂದು ಕೂಡ ಕೋರಾಡಿದ್ರು ಬ್ರಿಟಿಷ್ನವರೇ ದೇಶ ಬಿಟ್ಟು ತೊಲಗಿ ಬ್ರಿಟಿಷ್ನವರೇ ದೇಶ ಬಿಟ್ಟು ತೊಲಗಿ ಆ ಮಹಾತ್ಮ ಗಾಂಧಿ ಮಾಡಿ 75 ವರ್ಷ ಆಯ್ತು ಸ್ವಾತಂತ್ರ್ಯವನ್ನು ಕೊಟ್ಟು ಇವತ್ತು ನಾವು ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಲ್ಲ ಅಧಿಕಾರ ಮಾಡತಕ್ಕಂತ ಬಿಜೆಪಿ ಅವರೇ ರಾಜಕೀಯ ಬಿಟ್ಟು ತೊಲಗಿ ಅಧಿಕಾರ ಮಾಡತಕ್ಕಂತ ನೀವು ಅಧಿಕಾರದಿಂದ ತೊಲಗಿ ರಾಜಕೀಯದಿಂದ ತೊಲಗಿ ದೇಶ ಉಳಿಸಿ ಅನ್ನುವ ಎಲ್ಲಾ ಪಕ್ಷಗಳ ಯಾವುದೇ ಅಧಿಕಾರ ಮಾಡಲಿ ಅವರೆಲ್ಲ ಅನಾಹುತಗಳಿಗೆ ನಾವು ಈ ಘೋಷಣೆಯೊಂದಿಗೆ ನಾವು ಪ್ರಾರಂಭ ಮಾಡಬೇಕಾಗಿದೆ ಈಗ ತಾವು ಬಹುತೇಕ ಸುಮಾರು ಒಕ್ಕೂಟ ಎಲ್ಲ ಸೇರ್ಕೊಂಡು ಇವತ್ತಿನ ದಿವಸ ಹೋರಾಟ ಗೆಳೆದಿದ್ದೀವಿ ಹಕ್ಕೊತ್ತಾಯವನ್ನು ಮಂಡನೆ ಮಾಡ್ತಾ ಇದ್ದೀವಿ ನಮ್ಮ ಸಿದ್ದಲಿಂಗಯ್ಯನವರ ಕವಿ ಒಂದು ಆಡಳಿತ ಬರೆದಿದ್ರು ಬಹಳ ಹಿಂದೆನೇನೆ ಇವತ್ತು ಪ್ರಸ್ತುತ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ ಅವತ್ತು ಟಾಟಾ ಬಿರ್ಲಾ ಬರೆದ ಇವತ್ತು ಅದಾನಿ ಅಂಬಾನಿಯ ಜೇಬಿಗೆ ಬಂತು 47ರ ಸ್ವಾತಂತ್ರ್ಯ ಲೂಟಿಕೋರರ ಜೇಬಿಗೆ ಬಂತು 47ರ ಸ್ವಾತಂತ್ರ್ಯ ಸರ್ವಾಧಿಕಾರಿಯ ಕೈಗೆ ಬಂತು 47ರ ಸ್ವಾತಂತ್ರ್ಯ ಅಂತವರ ಲಾಟಿಗೆ ಬಂತು 47ರ ಸ್ವಾತಂತ್ರ್ಯ ಬೂಟಿಗೆ ಬಂತು 47ರ ಸ್ವಾತಂತ್ರ್ಯ ಇದು ನಾವಿನ್ನೂ ಸಹಿಸಿಕೊಳ್ಳಬೇಕಾಗಿದೆ 75 ವರ್ಷ ಆಗಿ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕನ್ನಡ ಗೀತೆಯಲ್ಲಿ ಎಲ್ಲಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಈಗಾಗಲೇ ಹೇಳಿದ್ರು 10-15 ಲಕ್ಷ ಕೋಟಿ ಶ್ರೀಮಂತ 3-4% ಜನ ದುಡ್ಡನ್ನ ಮನ್ನಾ ಮಾಡ್ತೀರಾ ರೈತರು ನಿಮಗೆ ಕಣ್ಣಿ ಕಾಣೋದಿಲ್ವಾ ಕಾರ್ಮಿಕರು ನಿಮಗೆ ಕಣ್ಣಿ ಕಾಣೋದಿಲ್ವಾ ಅವರಿಗೆ ಕೊಡಬೇಕು ಅಂತ ಅನ್ನಿಸ್ತಾ ಇಲ್ವಾ ಈ ಹೋರಾಟದ ಹಿನ್ನೆಲೆಯಲ್ಲಿ ನಾನು ಅದನ್ನೇ ಹೇಳ್ತಕ್ಕಂಥದ್ದು ಹೋಗ್ತಾ ಇಲ್ಲ ಬೇರೆ ಬೇರೆ ಬಂಧುಗಳೇ ಒಂದು ಹೇಳ್ತೀನಿ ಇಲ್ಲಿ ಎಡವಿರೋದಲ್ಲಿ ನಾವು ಮುಂದಿನ ಹೆಜ್ಜೆನೆ ಮುಂದಕ್ಕೋಗೋಣ ಇದಾಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ ಈ ಹಕ್ಕೊತ್ತಾಯಕ್ಕೆ ಕಣ್ಣರಿಸ್ತಾರೆ ಅವರು ಅಧಿಕಾರದ ದಾಹ ಪರಿವಾರದ ದಾಹ ಕುಟುಂಬ ರಾಜಕಾರಣ ಸರ್ವಾಧಿಕಾರದ ಧೋರಣೆ ಧಾರ್ಮಿಕ ವಿಚಾರವನ್ನು ಕೆದಿಕೊಂಡು ನಮ್ಮನ್ನ ಕಣ್ಣರಿಸೋ ಕೆಲಸ ಇದು ಎಲ್ಲವೂ ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಈ ಹೋರಾಟದ ಹಿನ್ನೆಲೆ ನಾನು ಮುಂದುವರೆದ ಭಾಗ ಮುಂದಿನ ಚುನಾವಣೆಯಲ್ಲಿ ನಾವು ಉತ್ತರ ಕೊಡಬೇಕೇ ಹೊರತು ಇವತ್ತು ನಾವು ಏನು ಅವರಿಂದ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಕಡಾಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದೇನು ಅವರನ್ನ ಬೈಯೋದಿರಲಿ ಅವರನ್ನ ನಿಲ್ಲಿಸೋದಿರಲಿ ಯಾವ ಭಾಷೆಯಲ್ಲಿ ಬೈದರೂ ಚಿಂತೆ ಇಲ್ಲ ಇವತ್ತು ಅಧಿಕಾರ
ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಭರವಸೆ ಇಟ್ಟಿತ್ತು. ಈಗ ನೀವು ಹೇಳಿದ್ರೆ 6 ತಿಂಗಳಿಂದ ಏನಾಯ್ತು? ಇವರು ರೈತರ ಮಕ್ಕಳಲ್ವಾ? ಇವರಿಗೆ ಆ ಸಮಸ್ಯೆ ಗೊತ್ತಿಲ್ವಾ? ಇದ್ರ ವಿರುದ್ಧ ಹೋರಾಟ ಮಾಡಿದವರಲ್ಲ, 6 ತಿಂಗಳಾದ್ರೂ ತಮ್ಮ ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಿದ್ದಾರೆ ಹೊರತು ಈ ಕಾಯ್ದೆಗಳನ್ನು ಅನುಷ್ಠಾನ ತರಬೇಕು, ರೈತರ ಸಮಸ್ಯೆ ಬಗೆಹರಿಸಬೇಕು, ಅತಿವೃಷ್ಟಿ ಅನಾವೃಷ್ಟಿ ಅನಾಹುತಗಳನ್ನು ಬಗೆಹರಿಸಬೇಕು, ಕೊಡಬೇಕಾದ ಸಾಲವನ್ನು ಕೊಡಬೇಕು, ಪರಿಹಾರವನ್ನು ಕೊಡಬೇಕು ಅನ್ನೋ ಪರಿಜ್ಞಾನ 6 ತಿಂಗಳಾದ್ರೂ ಬಂದಿಲ್ಲ ಅಂತ ಅಂದ್ರೆ ನಿಮಗೆ ದುಡ್ಡಿದೆ. ನಿಮ್ಮ ಮಂತ್ರಿಗಳಿಗೆಲ್ಲ 30-40 ಲಕ್ಷ ರೂಪಾಯಿ ಕಾರ್ ಕೊಳ್ಳೋದಕ್ಕೆ ದುಡ್ಡಿದೆ. ಇದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ಕೇಂದ್ರದ ಬಿಟ್ಟ ಬಿಡಿ, ಅವರು ರಾಮ ಮಂದಿರ ಜಪ ಇವತ್ತಿನ ದಿವಸ. ಹೌದು, ನನಗೂ ಆಸೆ ಇದೆ ದೇವರು ಅಂತ ಅಂದ್ರೆ. ರಾಮ ಮಂದಿರಕ್ಕೆ 10,000 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡಿದ್ರಲ್ಲ, ನಾನು ನಿಮ್ಮನ್ನೆಲ್ಲ ಕೇಳ್ತೀನಿ, ರಾಮ ಮಂದಿರ ಅಯೋಧ್ಯೆಯಲ್ಲಿ ನಾನು ಹೋಗಿ ಬರ್ಬೇಕಾ? ನಮ್ಮೂರಿನ ರಾಮ ಮಂದಿರ ಏನಾಗ್ಬೇಕು? ಮುಜರಾಯಿ ಇಲಾಖೆ ರಾಮ ಮಂದಿರ, ಅವ್ರ ಸೀತೆ ಏನಾಗ್ಬೇಕು? ಹೊರಕ್ಬಿಟ್ಟು ಹೇಳ್ಕೊಂಡಿರ್ಬೇಕಾ? ಆಂಜನೇಯ ಬೈಲ್ನಲ್ಲಿ ಇರ್ಬೇಕಾ? ನಮ್ಮೂರ್ನವನು ನಿಮ್ಗೆ ಅನುಕೂಲ ಆದಂತ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಧರ್ಮ ಎಲ್ರಿಗೂ ಒಂದೇ ಅಲ್ವ? ಇದ್ರೆ ಏಕ ವ್ಯಕ್ತಿ ಏಕ ದೇಶ, ಏಕ ವ್ಯಕ್ತಿ ಏಕ ದೇಶ. ಆಯ್ತು, ನಿಮ್ಮನ್ನು ಒಂದು ಮಾತನ್ನ ಕೇಳ್ತೀನಿ, ಏಕ ವ್ಯಕ್ತಿ ಏಕ ದೇಶ ಏಕ ಚುನಾವಣೆ ಅಂತೀರಲ್ಲ, ಹಾಗೆ ಏಕ ಒಂದೇ ಒಂದನ್ನ ಟಾಯ್ಲೆಟ್ ಕಟ್ಸ್ಕೊಂಡ್ಬಿಡಿ ದೇಶದಲ್ಲಿ, ಎಲ್ರು ಅಲ್ಲಿಗೆ ಹೋಗಕ್ಕಾಗತ್ತಾ? ನಮ್ ನಮ್ ಅನುಕೂಲಕ್ಕೆ ನಾವು ಇರ್ಬೇಕು ತಾನೇ? ನಮ್ಮೂರ್ ನೋಡೋದು ಬೇಡವಾ? ನಮ್ಮೂರಿನ ದೇವ್ರು ನೋಡೋದು ಬೇಡವಾ? ನಮ್ಮೂರಿನ ಧರ್ಮ ನೋಡೋದು ಬೇಡವಾ? ಇದು ನೇರವಾಗಿ ಕೇಳ್ತೀನಿ ಈ ಧಾರ್ಮಿಕ ವಿಚಾರದಲ್ಲಿ. ಇನ್ನು ಸರ್ವಾಧಿಕಾರದ ಧೋರಣೆ ಬಂಧುಗಳೇ, ನಾನು ಬಹಳ ಹೆಚ್ಚು ಗುರುತಿಸಿ ಲಂಬಿಸಿ ಹೋಗೋದಿಲ್ಲ. ಇಲ್ಲಿ ಎಲ್ಲಿ ತಪ್ಪಾಗಿದೆ? ದಾನ ದಾನಗಳಲ್ಲೆಲ್ಲ ಶ್ರೇಷ್ಠ ದಾನ ಯಾವುದು? ಅನ್ನದಾನ ಅಲ್ವಾ? ಗೋದಾನ, ಭೂದಾನ, ನೇತ್ರದಾನ, ಬಟ್ಟೆದಾನ ಇವೆಲ್ಲ ದಾನ. ಇವತ್ತು ಅದ್ಯಾವುದು ಅಲ್ಲ. ಇವತ್ತು ನಮ್ಮ ಮನೆಗಳಲ್ಲಿ ಬಡತನ ಇದ್ರು ಕೂಡ ಕನ್ಯಾದಾನ ಶ್ರೇಷ್ಠವಾದ್ದು. ಅದರ ಜೊತೆ ಅದಕ್ಕಿಂತ ಮುಖ್ಯವಾಗಿ ಮತದಾನ ಬಹಳ ಶ್ರೇಷ್ಠವಾದದ್ದು. ಉತ್ತರ ಕೊಡಬೇಕಾಗಿರೋದು ಈ ಹೋರಾಟಕ್ಕಿಂತ ಮುಂಚೆ ಮುಂದಿನ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಈ ಪರಿವಾರ ರಾಜಕಾರಣ, ಯಾವುದೇ ಪಕ್ಷ ಇರಲಿ, ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣ, ನನ್ನ ನನ್ನ ಮಗ ನನ್ನ ಮೊಮ್ಮಗ ರಾಜಕಾರಣ. ಉದಾಹರಣೆ ಹೇಳಬೇಕು ಅಂದ್ರೆ ಪ್ರಧಾನಮಂತ್ರಿ ಹೇಳಿದ್ರು ಪರಿವಾರ ರಾಜಕಾರಣ ಕೂಡದು, ಅದನ್ನು ವಿರೋಧ ಮಾಡ್ತೀನಿ. ಅವರದೇ ಸರ್ಕಾರದಲ್ಲಿ ಇರ್ತಕ್ಕಂತ ಯಡಿಯೂರಪ್ಪನವರು ರಾಷ್ಟ್ರ ನಾಯಕರು, ಅವ್ರ ಮಗ ಎಂ ಪಿ, ಇನ್ನೊಬ್ಬ ಮಗ ರಾಜ್ಯಾಧ್ಯಕ್ಷ, ಇದು ಪರಿವಾರ ರಾಜಕಾರಣ ಅಲ್ವಾ? ಇನ್ನ ಸಿದ್ದರಾಮಯ್ಯನವ್ರಿಗೂ ಹೇಳ್ತೀನಿ, ಅವರು ಅವ್ರ ಮಗ ರಾಜಕಾರಣ, ಅವ್ರ ಇಡೀ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂತ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಮಾಡು. ಅಂದ್ರೆ ನೀವೇ ಎಂ ಎಲ್ ಎ ಆಗ್ಬೇಕಾ? ನೀವೇ ಎಂ ಪಿ ಆಗ್ಬೇಕಾ? ನಮ್ಮೂರಿನ ಹಣ್ಣು ಮಾರ ವ್ಯಕ್ತಿ ಯಾಕೆ ಆಗ್ಬಾರ್ದು? ನಮ್ಮೂರಿನ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಯಾಕೆ ಆಗ್ಬಾರ್ದು? ರೈತ ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು? ಯಾಕೆ ಅವನಾಗಬಾರ್ದು? ಯಾಕೆ ಆಗೋದಿಲ್ಲ ಅಂತಂದ್ರೆ ಮತದಾನ ಮಾಡುವಾಗ ಆ ಶ್ರೇಷ್ಠವಾದ ದಾನವನ್ನ ನಾವು ಧಿಕ್ಕರಿಸಿದ್ದೇವೆ. ಅನುಕೂಲಕ್ಕೆ ತಕ್ಕಂತೆ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಬಹಳಷ್ಟು ಕಡೆ ಹೇಳ್ತಾ ಇದ್ದೆ ನಾನು, ಅನುಕೂಲ ಸಿಂಧು ರಾಜಕಾರಣ, ಕನ್ಯಾದಾನ ಮಾಡ್ತೀರಾ ನೀವು? ಮುಂದಿನ ಚುನಾವಣೆ ಜ್ಞಾಪಕ ಇಟ್ಕೊಳ್ಳಿ, ಕನ್ಯಾದಾನ ಮಾಡುವಾಗ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡೋವಾಗ ಗಂಡು ಹುಡುಕ್ತೀರಲ್ವಾ? ಯಾರೋ ಬಂದು ನಿಂತಿದ್ದಾನೆ ಅಂತ ತಾಲಿ ಕಟ್ಟಿಸ್ತೀರಾ? ಚೆನ್ನಾಗವನ ಇಲ್ವಾ? ಸುಂದರವಾಗ ಅವನ ಇಲ್ವಾ? ಲಕ್ಷಣವಾಗ ಅವನ ಇಲ್ವಾ? ಶ್ರೀಮಂತನ ಇಲ್ವಾ? ಆಸ್ತಿ ಇದೆಯಾ ಇಲ್ವಾ? ತೋಟ ಇದೆಯಾ ಇಲ್ವಾ? ಎಲ್ಲ ನೋಡ್ತೀರಲ್ವಾ? ನಿಮ್ಮ ಮಗಳು ಸುಖವಾಗಿರ್ಬೇಕು ಅಂತ ಹೇಳಿ ಆ ರೀತಿಯ ಯೋಚನೆಯನ್ನು ಮಾಡಿ ಮತದಾನ ಮಾಡುವಾಗ ನಿಮ್ಮ ಊರಲ್ಲಿ ನಿಂತಿರೋ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯ ದೇಶ ಅಥವಾ ನಮ್ಮ ತಾಲೂಕನ್ನು ಸರಿಯಾಗಿ ನೋಡ್ಕೊತಾನ ಅಂತಲ್ವಾ? ಗಂಡನ್ ನೋಡ್ಬೇಕಲ್ವಾ? ಆ ಗಂಡನ್ ನೋಡಿ ನೀವು ತಾಲಿ ಕಟ್ಟಿಸ್ಬೇಕಲ್ವಾ? ಮಗಳ ಕೈಲಿ ಊರು ಮದುವೆ ಮಾಡ ಹೆಣ್ಣಿದ ತಂದೆ ಇದ್ದ ಹಾಗೆ ಆ ನಿಂತಿರ್ತಕ್ಕಂಥ ಯಾರೇ ವ್ಯಕ್ತಿ ಆದ್ರೂ ಕೂಡ ಈ ರೀತಿಯ ಕನ್ಯಾದಾನವನ್ನು ಎಷ್ಟು ಶ್ರೇಷ್ಠ ದಾನವಾಗಿ ಮಾಡ್ತಿರೋ ಅಷ್ಟೇ ಶ್ರೇಷ್ಠವಾದ ದಾನವನ್ನು ನಾವು ಮಾಡದೇ ಇರೋದ್ರಿಂದ ಇವತ್ತು ಈ ನಾವು ಇಟ್ಟು ಬಂದಿದೆ. ಇದು ಯಾಕೆ ಹೇಳ್ತೀನಿ, ಮುಂದಿನ ಚುನಾವಣೆಗೆ ದಿಕ್ಕಾಗಿರೋದ್ರಿಂದ ಈ ಹೋರಾಟ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಯ್ತು. ಇವ್ರು ಬೈದು ಪ್ರಯೋಜನ ಇಲ್ಲ, ಯಾರ ಕುಟುಂಬದಲ್ಲಿ ನೋಡಿದ್ರು ಇದೇ ಆಗಿದೆ. ನಮ್ಮ ಊರಿನ ಒಂದು ದಜ್ಜಿ ಇರ್ತಾಳೆ, ಒಂದು ವ್ಯಾಪಾರಕ್ಕೆ ಹೋಗ್ತಾಳೆ, ಹೆಬ್ಬೆಟ್ಟು ಸಾಮಾನ್ಯ ಜ್ಞಾನ ಇದ್ರು ಅಧಿಕಾರ ಮಾಡ್ಬೋದು. ಏನ್ ಓದ್ದವರೇ ಬೇಕಾಗಿಲ್ಲ, ಏನ್ ಬಹಳ ಶ್ರೀಮಂತರೇ ಬೇಕಾಗಿಲ್ಲ, ಸಾಮಾನ್ಯ ಜ್ಞಾನ. ಎಡವುದ್ರೆ ನೋವಾಗುತ್ತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು, ಅಂತವ್ರಿಗೂ ಕೂಡ ಬುದ್ಧಿ ಇರುತ್ತೆ. ಯಾಕೆ ಮತದಾನ ಮಾಡ್ತೀರಾ? ಒಂದ್ ಅಜ್ಜಿ ಹೋಗಿ ಗಡಿಗೆ ಕೊಂಡ್ಕೊಂಡ್ಬರ ಕೊತ್ತಾಳೆ ಕುಡಿಯೋ ನೀರಿಂದು, ಗಡಿಗೆನ ಸುಮ್ನೆ ಕೊಂಡ್ಕೊಂಡ್ ಬರ್ತೀಯ? ರೇಟ್ ಕೇಳ್ತೀಯ? ರೇಟು 20 ರೂಪಾಯಿ ಹೇಳ್ತಾನೆ, 20 ಕೊಡ್ತಾಳ ಆ ತಾಯಿ. ಎಷ್ಟು ಸಾಮಾನ್ಯ ಜ್ಞಾನ! ಯಾಕೆ ಮನೆ ಹಾಳು ಮಾಡಕ್ಕೆ ಈ ಮಣ್ಣಿಗೋಸ್ಕರ 20 ಅಂತಾಳೆ? ಕೊಸರಾಡ್ತಾಳೆ ಕೊಸರಾಡ್ತಾಳೆ, ಕೊನೆಗೆ 2.5 ರೂಪಾಯಿ ಒಪ್ಪಿಸ್ತಾಳೆ. ಇದು ಸಾಮಾನ್ಯ ಜ್ಞಾನ ಅಲ್ವಾ? 2.5 ಸಾವಿರ ಒಪ್ಪಿಡುವುದು ಕೂಡ ಬಿಡೋದಿಲ್ಲ, ಅವ್ರು ಕೊಟ್ಟಿದ್ ಮಡಿಕೆ ತಗೊಳಲ್ಲ. ಯಾಕೆ ಹೇಳಿ? ಅದು ಮುಕ್ಕವಾಗಿರ್ಬೋದು, ತೂತಾಗಿರ್ಬೋದು, ಒಡೆದಾಗಿರ್ಬೋದು, ಆ ಮತ್ತಿನಲ್ಲೆಲ್ಲ ಇಟ್ಟು ಮಳೆ ಹುಡುಕಿ ಅವಳೇ ತಗೊಂತಾಳೆ. ತಗೊಂಡ್ ಏನ್ ಮಾಡ್ತಾಳೆ? ಸುಮ್ನೆ ತಗೋತಾಳ, ಹಿಡ್ಕೊಂಡ್ ಬಡಿತಾಳೆ ಟಣ್ 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 ಅಂತ. ಯಾಕೆ ಬಡಿತಾಳೆ?
ಅವಳೇನು ಬಿ ಎಸ್ ಸಿ ಅಲ್ಲ, ಎಂ ಟೆಕ್ ಅಲ್ಲ, ಎಂ ಎ ಅಲ್ಲ. ಬಿಟ್ಟಿದ್ದಾಳೆ ಏನಂದ್ರೆ ಮಣ್ಣು ಬೆಂದಿದೆಯಾ ಇಲ್ವಾ, ಮಣ್ಣು ಸೋತಿದೆಯಾ ಇಲ್ವಾ, ತೂತಾಗಿದೆಯಾ ಇಲ್ವಾ, ಒಡಕಾಗಿದೆಯಾ ಇಲ್ವಾ, ಇಷ್ಟೆಲ್ಲ ಜ್ಞಾನ ಇರ್ತಕ್ಕಂಥ ತಾಯಿ ನೀನು. ನಿಮ್ ಊರಿನ ಗಂಡನ್ ತಲೆ ಬಡಿಬೇಕಲ್ವಾ? ನೀನ್ ಯೋಗ್ಯನ ಇಲ್ವಾ, ನೀನ್ ನಿಂತವನ ಇಲ್ವಾ, ನಿನ್ ಕಣ್ಣ ಇಲ್ವಾ, ನಿನ್ ಕೊರವನ ಇಲ್ವಾ, ಏನು ತಿಳ್ಕೊಳ್ಕಲ್ವಾ? ಅಲ್ಲೇ ಆಗಿರೋ ತಪ್ಪು. ಹಾಗಾಗಿ ಯಾರು ಬೇಕಾದ್ರೂ ಅಧಿಕಾರ ಮಾಡಬಹುದು. ಇದು ಪ್ರಜಾಪ್ರಭುತ್ವ, ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಸರ್ವಾಧಿಕಾರದ ಶಾಂತಿಯ ತೋಟ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಮಾತನ್ನ ನಾನು ಹೇಳಿ ಇನ್ನು ಹೆಚ್ಚು ಮಾಡೋದ ಅಗತ್ಯ ಇಲ್ಲ. ಮತದಾನದಲ್ಲಿ ನಾವು 2014ರಲ್ಲಿ ನಾವು ಕೈ ಜೋಡಿಸಿ ನಮ್ಮ ಮನೆಯ ಕೆಲಸಗಾರ ಎಂ ಎಲ್ ಎ ಆಗ್ಲಿ, ನಮ್ಮ ಮನೆಯ ಜವಾನ ಅನ್ನೋ ಯಾರು ಇರ್ತಾನೆ ಅಲ್ಲ, ಅವನು ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಲಿ, ನಮ್ಮೂರಿನ ಒಬ್ಬ ಸಣ್ಣ ಅತಿ ಸಣ್ಣ ಉದ್ಯೋಗ ವರ್ಗದವರು ಯಾರಾದ್ರೂ ಕೂಡ ಮುಖ್ಯಮಂತ್ರಿ ಆಗ್ಲಿ, ಆ ರೀತಿಯ ಭಾವನೆಯಲ್ಲಿ ನಾವು ಚಿಂತನೆ ಮಾಡಿದ್ರೆ ಈ ಒಂದು ಯಾವುದಕ್ಕೂ ಉತ್ತರ ಸಿಗುತ್ತೆ. ಇದ್ರ ಕಡೆಯಿಂದ ಇಟ್ಟನ ಇದು ಸ್ವಲ್ಪ ನಾನು ಮುಂದುವರೆದ ಭಾಗ ಹೇಳಿದ್ದೆ ಅಂತ ಕಾರಣಕ್ಕೋಸ್ಕರವಾಗಿ ನಾನು ಅನಿವಾರ್ಯವಾಗಿ ಯಾರು ಎಷ್ಟು ಗೆಳೆಯರು ಹೇಳಿದ್ರು ನಮ್ಮ ಗೆಳೆಯರು ಸ್ಕೂಲ್ ಬಿತ್ತೋಗಿದೆ ಅಂತ, ಅಲ್ಲಿ ಹೋರಾಟಕ್ಕೂ ಹೋಗ್ಬೇಕಾಗಿದೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮೆಲ್ಲರ ಪಾದಾರ್ವಿಂದಗಳಿಗೆ ನಮಸ್ಕಾರ ಮಾಡಿ ಸಣ್ಣ ಆಶೀರ್ವಾದ ಪಡಿಬೇಕು. ಈ ಮೈಕೆ ನಿಮ್ಮೆಲ್ಲ ಪಾದ ಅಂತ ಹಿಡ್ಕೊಂಡು ಇದಕ್ಕೆ ಕೈಕಾಲಿ ಬಿದ್ದು ನಾನು ನಿಮ್ಮ ಆಶೀರ್ವಾದವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.